ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. Sibu, Sibu. ಅಜ್ಜಿ, ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಓದೋರು ಈಟೊತ್ತಾದ್ರೂ ಬಂದಿಲ್ಲ. ಹೊಸಿ ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡ್ ಬರ್ತೀಯ? ಸರಿ ಅಜ್ಜಿ, ಸರಿ ನಡಿ, ನಾನು ನಿನ್ ಜೊತೆ ಬರ್ತೀನಿ. ಬನ್ನಿ ಮಾವಯ್ಯ. ಹೋಗಿ ಬರ್ತೀವ ಅಜ್ಜಿ. ನನ್ನಿಂದಾನೆ ತಪ್ಪಿಸ್ಕೊಂಡು ಹೋಗ್ತೀನಲ್ಲೇ ಇಂದ್ರಣ. ಬರಲೇ ಬಿಡೋಣ ಇಂದ್ರ, ಬಿಡು. ಯಾವನಾದ್ರೂ ಅಡ್ಡ ಬಂದ್ರೆ ಅಡ್ಡಡ್ಡ ಸಿಕ್ಕದಾಗ್ ಬಿಡ್ತೀನಿ. ಇದು ನಮ್ಮಿಬ್ರು ವಿಷಯ, ಯಾವನು ಮಧ್ಯದಲ್ಲಿ ಬರಬಾರ್ದು. ಬಿಟ್ಬಿಡಿ ಪ್ಲೀಸ್ ಮಾವಾ. ಇಂದ್ರ ಬಿಡು, ಬಿಡೋಣ ಸುಮ್ನಿರ. ಇಂದ್ರ ಬಿಡು. ಇಂದ್ರಣ ಅವತ್ತು ಸತ್ತೋಗಿದ್ದಾನೆ ಅಂತ ಸಾಕ್ಷಿ ಹೇಳಿದ್ದು ನೀನೆ ಅನ್ಸುತ್ತೆ. ನೋಡು ನೋಡು, ನಿನ್ ಕಣ್ ಮುಂದೆನೆ ಜೀವಂತವಾಗಿ ನಿಂತವನೆ. ಸರಿಯಾಗಿ ಕಣ್ ಬಿಟ್ ನೋಡು. ಪೊಲೀಸ್ ಸ್ಟೇಷನ್ ಹೋಗಿ ಇವನು ಸತ್ತಿಲ್ಲ ಬದುಕಿದ್ದಾನೆ ಅಂತ ಹೇಳಬೇಕು. ಈ ಸೊಸೈಟಿ ಮ್ಯಾನೇಜರ್ ಇನ್ನ ಜೀವಂತವಾಗಿದ್ದಾನೆ ನೋಡು. ಬಿಡು ಇಂದ್ರಣ. ಇಂದ್ರಣ್ಣ ಓಡ್ತಿದ್ದೇನೆ. ಇದೇನ್ ಮಾವಯ್ಯ, ದೇವಸ್ಥಾನಕ್ಕೆ ಅಂತ ಹೋದವ್ರು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ನಡಿ, ದೇವಸ್ಥಾನದ ಕಡೆಗೆ ಹೋಗ್ಬರೋಣ ಬಾ. ಶಿವಣ್ಣ ಶಿವಣ್ಣ, ಸೊಸೈಟಿ ಮ್ಯಾನೇಜರ್ಗೆ ಇಂದ್ರಣ್ಣ ಕೊನೆ ಬಿದ್ದಿಲ್ ಹೊಡಿತಾವನೆ. ಏನು ಮಾವಯ್ಯ, ಹೌದಾ? ನಾವು ಮೊದ್ಲು ಅವನ್ನ ಸ್ಟೇಷನ್ ಹೇಳ್ಕೊಂಡು ಹೋಗೋಣ. ನಾನು ಹೇಳೋದ್ ಅರ್ಥ ಮಾಡ್ಕೋ ತುಳಸಿ. ಇಂಥವ್ರು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮತ್ತೆ ತಪ್ಪಿಸ್ಕೊಂಡು ಓಡೋಗ್ತಾರೆ. ಇವನ್ ಮಾಡಿರೋ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅದನ್ನ ನಾನೇ ಕೊಡ್ತೀನಿ. ಇಂದ್ರ 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 ನಿಲ್ಲು. ಇಂದ್ರ ಇಂದ್ರ ಬಿಡು. ಇಂದ್ರ ಸುಮ್ನೆ ಇರು. ಇಂದ್ರ ಬಿಡು. ಇಂದ್ರ ಮೇರು ಬಾವ, ಇಂಥ ನಾಯಿಗಳನ್ನ ಜೀವಂತವಾಗಿ ಬಿಡಬಾರ್ದು. ಇಂದ್ರ ಇವರನ್ನ ಸಾಯಿಸ್ಬಿಡ್ಬೇಕು. ಇಂದ್ರ ಸುಮ್ನೆ ಇರು. ಇಂದ್ರ ಇಂದ್ರ ಇವ್ರನ್ನ ಕೊಲೆ ಮಾಡಿ ನೀನ್ ಜೈಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಇದಕ್ಕೇನಾ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ತಂಗಿನ ನಿನ್ ಕೊಟ್ಟು ಮದುವೆ ಮಾಡಿದ್ದು? ಅವ ಇವ್ ನಿನಗೆ ಎಂತೆಂತ ಕಷ್ಟ ಕೊಟ್ಟಿ ಅನ್ ಗೊತ್ತಾ? ಅದಕ್ಕೆ ಭವ, ನಾನು ಇವನ್ನ ಸುಮ್ಮನೆ ಬಿಡಬಾರ್ದು. ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ, ಕೋರ್ಟ್ ಇದೆ. ಇಂದ್ರ ಹೌದು. ಇಂದ್ರ ನೀನು ಇವನು ಕೊಡ್ಬೇಕಾಗಿರೋ ಶಿಕ್ಷೆ ಅಂದ್ರೆ ನೀ ತುಳಸಿ ಜೊತೆ ಚೆನ್ನಾಗಿ ಮಾಡ್ಬೇಕಾಗಿರೋದಷ್ಟೇ, ಮಿಕ್ಕಿದ್ದೆಲ್ಲ ದೇವ್ರು ನೋಡ್ಕೋತಾನೆ. ಕಲ್ ಬಿಸಾಕು ಇಂದ್ರ, ಬಿಸಾಕು ಇಂದ್ರ. ಮಾವ ಮಾವ ಪ್ಲೀಸ್ ಬಿಸಾಕು ಮಾವ, ಬಿಸಾಕು ಮಾವ. ಮಾವ
ನೀ ನಮ್ಮ ಮನೆಗೆ ಬಂದು ನನ್ನ ತಂಗಿ ಜೊತೆ ತಕರಾರು ಮಾಡಿದ್ದಕ್ಕೆ ಇಲ್ಲೇ ತುಂಡು ತುಂಡ ಕತ್ತರಿಸ್ಬಿಡ್ತಿದ್ದೆ. ಹಾಗೇನಾದರೂ ಮಾಡಿದ್ರೆ ನಿನಗೂ ನನಗೂ ಏನೋ ವ್ಯತ್ಯಾಸ. ಅದಕ್ಕೆ ನಿನ್ನ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮಾವಯ್ಯ ನೀವು ಮನೆಗೆ ಹೋಗಿ ಅಲ್ಲಿ ಇರೋರಿಗೆ ಸಮಾಧಾನ ಮಾಡಿ, ನಾನು ಇವನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೇನೆ. ಹಿಡ್ಕೋ ಇಂದ್ರ. ಇಂದ್ರ ಬಿಡು, ಇಂದ್ರ ನಡೆಯೋ. ಏನಿಂದ್ರ ಯಾರು ಇವರು? ಇವನ್ ಯಾರು ಅಂತ ಗೊತ್ತಾಗ್ಲಿಲ್ವ ಸರ್? ಸರಿಯಾಗಿ ನೋಡಿ, ಯಾರನ್ನ ನಮ್ ಬಾವ ಕೊಲೆ ಮಾಡಿದಾನೆ ಅಂತ ಹೇಳಿ ಸಾಕ್ಷಿ ಪುರಾವೆಗಳಿದೆ ಅಂತ ಅರೆಸ್ಟ್ ಮಾಡಿ ಒಳಗ್ ಹಾಕಿದ್ರಲ್ಲ, ಅದೇ ಅಭಿಷೇಕ್ ಸರ್. ಇವನು ಸೊಸೈಟಿ ಮ್ಯಾನೇಜರ್ ಅಭಿಷೇಕ್ ಇವರೇನಾ? ನಿಮ್ಮನ್ನ ತಹಸೀಲ್ದಾರ್ ಮೇಡಮ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು, ಹೌದು ತಾನೆ? ಹೌದು ಸರ್. ಸರಿ, ಅಲ್ಲಿಂದ ನೀವು ಹೇಗೆ ಹೊರಗಡೆ ಹೋದ್ರಿ? ನಿಮ್ಮನ್ನ ಯಾರಾದರೂ ಕಿಡ್ನಾಪ್ ಮಾಡಿದ್ರಾ? ಇವನನ್ನ ಯಾರು ಸರ್ ಕಿಡ್ನಾಪ್ ಮಾಡ್ತಾರೆ? ಇವನೇ ತಪ್ಪಿಸ್ಕೊಂಡು ಓಡೋಗಿರ್ತಾನೆ. ನಡೆದಿರೋದೆಲ್ಲ ಇವನು ಆಡಿರೋ ನಾಟಕ ಅಷ್ಟೇ. ಇನ್ಸ್ಪೆಕ್ಟರ್, ಇವರೆಲ್ಲ ನನ್ನ ಬಗ್ಗೆ ಇಲ್ಲದೇ ಇರೋ ಆರೋಪ ಹೊರಿಸ್ತಾ ಇದ್ದಾರೆ. ಹಾಗಾದ್ರೆ ಏನ್ ನಡೀತು ಅಂತ ನೀವೇ ಹೇಳಿ. ನನಗೆ ಯಾವುದು ಜ್ಞಾಪಕ ಇಲ್ಲ ಇನ್ಸ್ಪೆಕ್ಟರ್. ನನಗೆ ಜ್ಞಾಪಕ ಬಂದಾಗ ಮೊದಲು ನೆನಪಾಗಿದೆ ತುಳಸಿ. ಅವಳು ನೋಡೋದಕ್ಕೆ ಅಂತ ಬಂದೆ, ಅಷ್ಟಕ್ಕೆ ಇವರೆಲ್ಲ ಸೇರ್ಕೊಂಡು ನನ್ನನ್ನು ಹೊಡೆದಿದ್ದಾರೆ. ಸರ್, ಇವನು ನಾಟಕ ಮಾಡ್ತಾ ಇದ್ದಾನೆ. ಮೊದಲಿಂದ ಇವನು ಇದೇ ತರ ಪ್ಲಾನ್ ಮಾಡಿ ಎಲ್ಲರೂ ಯಾಮಾರಿಸ್ತಿದ್ದಾನೆ. ನನಗೂ ಇಂದ್ರ ಮಾವಂಗೂ ಮದ್ವೆ ಆಗ್ಬಾರ್ದು ಅಂತ ಅವ್ರ ಮೇಲ್ ಕೊಲೆ ಆರೋಪ ಹೊರಿಸಿ ಅವ್ರನ್ನ ಜೈಲ್ಗೆ ಹಾಕ್ಸಕ್ಕೆ ಅಂತ ಇವನು ಪ್ಲಾನ್ ಮಾಡಿದ. ಇದ್ರಿಂದ ನಮ್ಮಣ್ಣ ಅನವಶ್ಯಕವಾಗಿ ಇಲ್ದಿರೋ ಆಪಾದನೆ ತಲೆ ಮೇಲೆ ಹೊತ್ಕೊಂಡು ಜೈಲಲ್ಲಿ ಶಿಕ್ಷೆ ಅನುಭವಿಸಿದ್ದ. ಇವನ್ ಯಾವ್ದೋ ಸುಟ್ಟೋಗಿರೋ ಡೆಡ್ ಬಾಡಿನ ಇಟ್ಬಿಟ್ಟು ಕಲ್ಯಾಣ ಮಂಟಪದ ಮುಂದೆ ಬಿಸಾಕಿದ್ದಾನೆ. ಕೊಲೆ ಆದೋರ್ ಬೇರೆ ಯಾರೋ ಅನ್ನೋ ಅನುಮಾನ ಬರ್ದಿರೋ ಹಾಗೆ ತನ್ನ ಐ ಡಿ ಕಾರ್ಡ್ನ ಅಲ್ಲೇ ಬಿಸಾಕಿದ್ದಾನೆ. ಆಮೇಲೆ ನಿಮಗ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದಾನೆ. ಅಯ್ಯೋ ದೇವ್ರೆ, ನನ್ ತುಳಸಿ ನನ್ ಮೇಲೆ ಆರೋಪ ಹೊರಿಸ್ತಾ ಇದ್ದಾಳ. ಇನ್ನೊಂದು ಸಲ ನನ್ ತುಳಸಿನ ನಿನ್ ತುಳಸಿ ಅಂತ ಹೇಳಿದ್ರೆ ನಿನ್ ಕರಳ್ ಕಿತ್ತು ಮಾಲೆ ಹಾಕೊಂಡ್ಬಿಡ್ತೀನಿ. ಹುಷಾರ್ ಇಂದ್ರ, ಇಂದ್ರ ಬಿಡು ಅವನ್ನ, ನೀನ್ ಸ್ವಲ್ಪ ಸುಮ್ಮನೆ ಹೋಗ. ಸರ್, ನಾನು ಹೇಳಿದ್ದೆಲ್ಲ ಸತ್ಯ ಸರ್. ಅಷ್ಟೇ ಅಲ್ಲ, ಈ ಪಾಪಿ ನನ್ನ ಹತ್ರ ಏನ್ ಹೇಳ್ದ ಗೊತ್ತಾ? ನಿಮ್ಮಣ್ಣ ಈ ಕೊಲೆ ಕೇಸಿಂದ ಹೊರಗಡೆ ಬರ್ಬೇಕು ಅಂದ್ರೆ ಇಂದ್ರ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕು ಅಂದ. ನೀನ್ ಏನ್ ಮಾಡ್ತೀನಿ ನೋಡೀಗ. ಇಂದ್ರ ಬಿಡು ಅವನ್ನ. ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬಾರ್ದು. ಇವನ್ ಏನ್ ಹೇಳ್ದ ಅಂತ ಕೇಳಿಸ್ಕೊಂಡ್ಯ? ಇವನನ್ನ ಹೊಡೆದು ನೀನ್ ಜೈಲಿಗೆ ಹೋಗ್ಲಿ ಅಂತ ನೀನ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದು, ಬಿಡು ಅವನ್ನ. ನೀನು ನನ್ ತಂಗಿನೂ ಸಂತೋಷವಾಗಿರ್ಬೇಕು ಅಂತ ನಾನು ಇಷ್ಟೆಲ್ಲ ಮಾಡಿದ್ದು. ಇವನ್ಗೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗ್ಬೇಕೋ ಅದನ್ನ ಕಾನೂನೇ ನೋಡ್ಕೊಳ್ಳುತ್ತೆ ಬಿಡು. ಸರ್, ಸತ್ತಿರೋನು ಜೀವಂತವಾಗಿ ಬಂದು ನಿಮ್ ಮುಂದೆ ನಿಂತಿದ್ದಾನೆ. ಇವನಿಂದ ಹೇಳಿಕೆ ತಗೊಂಡು ನಮ್ಮ ಭಾವನ ಮೇಲಿರೋ ಕೇಸ್ನ ಕ್ಲೋಸ್ ಮಾಡಿ ಸರ್.
ಅದನ್ನ ನಾನು ನೋಡ್ಕೊತೀನಿ ಇಂದ್ರ. ಶಿವರಾಜು, ನೀವು ನಿಮ್ಮ ತಂಗಿನ ಬಾಮೈದಿನ ಕರ್ಕೊಂಡು ಮನೆಗೆ ಹೋಗಿ. ಏನ್ ಸರ್ ನೀವು ಇವ್ರನ್ನ ಹೋಗಿ ಅಂತ ಹೇಳ್ತಾ ಇದ್ದೀರಲ್ಲ, ನೋಡಿ ಸರ್ ಈ ಇಂದ್ರ ಬಂದು ಹೇಗೆ ಹೊಡೆದಿದ್ದಾನೆ ಅಂತ. ಮೊದಲು ಇವ್ರನ್ನ ಅರೆಸ್ಟ್ ಮಾಡಿ ಸರ್. ಲೇ ಸೊಸೈಟಿ, ನಿನಗೆ ನಾನೇ ಹೊಡೆದೆ ಅಂತ ಏನಾದರೂ ಸಾಕ್ಷಿ ಇದೆಯಾ? ಇದೆ ಕಣ, ಇಡೀ ಊರ್ಗೂರೇ ಸಾಕ್ಷಿ ಇದೆ. ಊರ್ನವ್ರು ಯಾರಾದರೂ ಬಂದು ಸಾಕ್ಷಿ ಹೇಳಿದ್ರೆ ಆಮೇಲೆ ಇವ್ರು ಬಂದು ಇವ್ರ ಕರ್ತವ್ಯ ಮಾಡ್ತಾರೆ. ಅರ್ಥ ಆಯ್ತಾ ಬಂಗಾರಿ? ಹೋಗೋಣ್ವಾ ಬಾವಾ, ಹೋಗೋಣ್ವಾ. ಇದು ನಾನು ನಿನಗೆ ಕೊನೆ ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇನ್ಮೇಲೆ ಏನಾದರೂ ನನ್ನ ತಂಗಿ ಜೀವನನ ಹಾಳು ಮಾಡಬೇಕು ಅಂತ ಬಂದ್ಯೋ, ಆಗ ನೀನು ಕೊಲೆ ಆಗಿದ್ದೆ ಅನ್ನೋ ಸುಳ್ಳು ನಿಜ ಆಗತ್ತೆ. ಹುಷಾರ್. ಚಂದ್ರಿಕಾ ಎಲ್ಲ ರೆಡಿನಾ? ಹಾ ಹಾ, ಬಂದ್ರು. ಚಂದ್ರಿಕಾ ಎಲ್ಲ ತಂದ್ರು. ಇಂದ್ರ ಕೂತ್ಕೋ. ಬನ್ನಿ ಇಬ್ರು ಕೂತ್ಕೊಳ್ಳಿ. ಇಲ್ಲ ಅಣ್ಣ, ನಾನು ಆಮೇಲೆ ಮಾಡ್ತೀನಿ, ಇವಾಗ ನೀವು ಮಾಡಿ. ತುಳಸಿ, ಹಾಗೆಲ್ಲ ಹೇಳೋ ಹಾಗಿಲ್ಲಮ್ಮ. ಮರಳಿ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂತ್ಕೊಂಡು ಊಟ ಮಾಡಬೇಕು ಅಂತ. ಹೌದು ಪುಟ್ಟಿ, ಮವಯ್ಯ ಇವ್ರ ಜೊತೆ ನೀವು ಕೂತ್ಕೊಳ್ಳಿ. ನಾ ಕೂತ್ಕೊಳ್ಳೋದು ಹಾಗಿರ್ಲಿ, ನೀ ಕೂತ್ಕೋ. ನಾನಾ? ನಾನು ಇವ್ರ ಜೊತೆ ಎಲ್ಲ ಸೇರ್ಕೊಂಡು ಬಡಿಸ್ತೇನೆ, ನೀವು ಕೂತ್ಕೊಳ್ಳಿ ಮವಯ್ಯ. ಅವ ಬಡ್ಸಕ್ಕವರೆಲ್ಲ ಇದಾರೆ ತಾನೆ, ಅವ್ರು ನೋಡ್ಕೋತಾರೆ. ನೀವು ನಮ್ಮ ಜೊತೆ ಕೂತ್ಕೊಳ್ಳಿ. ಹಾಗಲ್ಲ ಇಂದ್ರ, ಕೂತ್ಕೋ ಬಾವ. ಸರಿ ಕೂತ್ಕೊಳ್ಳಿ. ನೀನಾಗ್ಲಿ ಎಲೆ ಅಡಿಕೆ ಆಗದೆ ತಾನೆ, ಬಾ ನಮ್ ಜೊತೆ ಕೂತ್ಕೊಂಡು ಊಟ ಮಾಡುವಂತೆ. ಇಲ್ಲ ಮಗ, ನೀನು ಊಟ ಮಾಡು, ಆಮೇಲೆ ನಾನು ಮಾಡ್ತೀನಿ. ಓಹ್, ಹಂಗಂತೀಯಾ? ಸರಿ ಸರಿ ಇಂದ್ರ, ನೀನು ಊಟ ಮಾಡು. ಊಟ ಮಾಡಮ್ಮ. ಮುದ್ಕೆ ಹೆಂಗೈತೆ? ಮಾಡೋದ್ ಮಾತ್ರ ಸಣ್ಣ ಕೆಲ್ಸ, ಊಟಕ್ ಮಾತ್ರ ದೊಡ್ಡ ಎಲೆ. ಅಯ್ಯೋ ನಿನ್ನ. ಅಲ್ಲ, ನಿಮ್ಗೊಂಚೂರು ಕರ್ಣನೇ ಇಲ್ವಾ? ನನ್ನೊಬ್ಬನೇ ಬಿಟ್ಬಿಟ್ಟು ನೀವು ಬಾಡೂಟ ಬಾರಿಸ್ತಿದ್ದೀರಲ್ಲ, ಈ ಮನೆಗೆ ಒಬ್ಬ ಪಾಪ್ ದುಡ್ಗ, ಅವನೇ ಅವನು ಜೊತೆಲಿ ಕೂರಿಸ್ಕೊಂಡು ಊಟ ಮಾಡಬೇಕು ಅನ್ನೋ ಪರಿಜ್ಞಾನನೇ ಇಲ್ವಾ? ಅಲ್ಲ ಶಿವಣ್ಣ, ನಾನು ನೀನು ನೆನಪಾಗ್ಲಿಲ್ವೇ? ಮಾವ ನನ್ ಬಿಟ್ಟು ತಿಂತಿದ್ಯಲ್ಲ, ನೀನು ಏನು ಅನಿಸ್ತಿಲ್ವೇ? ಅಲ್ವೋ, ಊಟ ಮಾಡೋ ಟೈಮಲ್ಲಿ ನೀ ಎಲ್ಲಿ ಹೋಗಿದ್ದೆ? ನಾನು ಬಾಳೆಲೆ ತರಕ್ಕೆ ಹೋಗಿದ್ದೆ. ಯಾಕೆ ಇಲ್ಲಿ ಎಲ್ಲೇ ಇರ್ಲಿಲ್ವಾ? ಅಯ್ಯ, ನಿಮ್ಮ ಹತ್ರ ಇರೋದು ಒಂದು ಎಲೆನಾ? ಆ ಹಂಗಯ್ಯ, ಅಗಲ ಐತೆ. ಆ ಮಟನ್ ಗೊಜ್ಜು ಹಾಕಿದ್ರೆ ಕಬಾಬ್ ಹಾಕಕ್ಕಾಗಿಲ್ಲ, ಕಬಾಬ್ ಹಾಕಿದ್ರೆ ಮಟನ್ ಪೀಸ್ ಹಾಕಕ್ಕಾಗಿಲ್ಲ. ನೀವು ಮಾಡಿರೋ ಅಡುಗೆನೆಲ್ಲ ಈ ಎಲೆಯಲ್ಲಿ ಹಾಕಕ್ಕಾಯ್ತದ? ಅರ್ಧ ಎಲೆ ಮೇಲೆ ಇರ್ತದೆ, ಅರ್ಧ ನೆಲದ ಮೇಲೆ ಇರ್ತದೆ. ಅದಕ್ಕೆ ಅಂತಲೇ ನಾನು ದೊಡ್ಡ ಬಾಳೆಲೆ ತರಕ್ಕೆ ಹೋಗಿದ್ದೆ. ಸರಿ ತಂದು ಬಡಿಸ್ತೀನಿರೋ. ಹಂಗ್ ಬನ್ನಿ ದಾರಿಗೆ. ಅಯ್ಯಯ್ಯಯ್ಯಯ್ಯೋ ಚಂದ್ರಿಕಾ, ಬೇಗ ಬಡ್ಸಮ್ಮ, ಇವನ್ ಬಂದಿರೋ ಸ್ಪೀಡ್ ನೋಡಿದ್ರೆ ನನ್ನೆಲೆಗೆ ಬಾಯಿ ಹಾಕ್ಬಿಡ್ತಾನಷ್ಟೇ.
ಕೈ ತೊಳ್ಕೊ. ಅಯ್ಯ ಕೈ ಎಲೆ ಎಲ್ಲ ತೊಳ್ಕೊ ಬಂದಿವನಿ. ಸಾಕತೆ ಸಾಕ ಅತೆ ಸಾಕ ಅಂತ ಕೇಳಬಾರ್ದು, ಬೇಕಂತ ಕೇಳಬೇಕು. ಹಾಕು ಹೊಸಿ. ಇನ್ನೇನ್ ಬೇಕು ಅತೆ? ಪೋಟಿ ಕಚ್ಚು, ಪೋಟಿ ಕಚ್ಚು. ತಗೋ, ತಗೊಂಡ್ ಬಾ ಬೇಗ. ಹಾಕತೆ? ಅಯ್ಯೋ ಹಾಕತೆ, ತಿನ್ನು. ಅಣ್ಣ, ತಿನ್ಬೇಕು ಅಂತ ಆಸೆ. ದಯವಿಟ್ಟು ನನಗೂ ಕೈ ತುತ್ತು ಕೊಡ್ತೀಯಾ? ಮಾವ, ಶಿವರಾಜು, ನಿನ್ನ ನೋಡ್ತಿದ್ರೆ ತುಂಬಾ ಸಂತೋಷ ಆಯ್ತಿದೆ ಕಣಪ್ಪ. ಕೊನೆವರೆಗೂ ಆ ದೇವರು ನಿಮ್ನ ಹಿಂಗೆ ಇಟ್ಟಿರ್ಲಿ, ನನ್ ಕಣ್ ದೃಷ್ಟಿನೇ ಆಯ್ತದೆ ನಿಮ್ಗೆ. ಮೊದ್ಲು ನಿಮ್ ಮೂರು ಜನಕ್ಕೂ ಸೇರಿಸಿ ದೃಷ್ಟಿ ತೆಗಿತೀನಿ, ಇರಿ. ಅತ್ತೆ ನಂಗ್ ಹೊಸಿ ದೃಷ್ಟಿ ತೆಗಿ, ನಾನಿವತ್ತು ರವಸ್ಟ್ ಊಟ ಜಾಸ್ತಿ ಮಾಡ್ಬಿಡ್ತೀನಿ. ರವಸ್ಟ ಮಾಡಿರೋ ಅಡಿಗೆಲ್ಲ ನೀನೇ ತಿಂತ ಇದೆಯಲ್ಲ ಕೆಂಪ. ಇದೆ ಇದೆ ಕೆಟ್ಕೊಂಡ್ ಬೀಳುತ್ತೆ ಅಂತ ನಾನು ದೃಷ್ಟಿ ತೆಗೆ ಕೇಳಿದ್ದು. ದೃಷ್ಟಿ ತೆಗಿ. ಜ್ಯೋತಿ, ಇವರಿಬ್ರನ್ನ ಕರ್ಕೊಂಡು ಹೋಗಿ ಒಗಟ್ಗಳನ್ನ ಕೇಳು. ಅದರಲ್ಲಿ ತುಳಸಿ ಗೆಲ್ತಾಳ, ಇಂದ್ರ ಗೆಲ್ತಾನ ಅಂತ ನೋಡು. ಸರಿ ಚಿಕ್ಕಮ್ಮ. ಅಣ್ಣ ಬಾ, ತುಳಸಿ ಬಾ. ಸಾವಿತ್ರಿ, ಅವ್ರನ್ನ ಯಾಕೆ ಆಚೆ ಕಳಿಸ್ದೆ? ಬಾವಾ, ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು.
ಏನ್ ವಿಷಯ ಆತ? ಶಿವರಾಜು, ಹೆಂಗ್ ಹೇಳೋದು ಅಂತಾನೆ ಗೊತ್ತಾಯ್ತಾ ಇಲ್ಲ. ಶಿವರಾಜು, ಅವರಿಬ್ರಿಗೂ ನಡಿಬೇಕಾಗಿರೋ ರಾತ್ರಿ ಶಾಸ್ತ್ರ ಇನ್ನೂ ನಡೆದಿಲ್ಲ.